ಅಂಬೇಡ್ಕರ್ ಸೇನೆ ರಾಜ್ಯಾಧ್ಯಕ್ಷರಾದ ಮೂರ್ತಿ ಅವರು ಇಂದು ಬೆಳಗ್ಗೆ ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ದಲಿತರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಹಾಗೂ ಅಮಾನವೀಯ ಕಿರುಕುಳ ವಿರೋಧಿಸಿ ಪ್ರತಿಭಟನೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪಿ ಮೂರ್ತಿ ಅವರು, ತುಮಕೂರು ಜಿಲ್ಲೆಯ ಅಭಿಷೇಕ್ ಮೇಲೆ ನಡೆದಿರುವ ದೌರ್ಜನ್ಯ ಖಂಡನೀಯ. ಪೊಲೀಸ್ ಇಲಾಖೆ ತಪ್ಪಿಸ್ಥರ ವಿರುದ್ಧ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ನಡೆಸಲಾಗುವುದು ಎಂದು ಆಗ್ರಹ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಕೋದಂಡರಾಫ್ ಆರ್ ಭಾಗವಹಿಸಿದ್ದರು. ಇವತ್ತು ದಲಿತರಿಗೆ ಎಲ್ಲೂ ಯಾರು ನ್ಯಾಯ ಕೊಡ್ತಲ್ಲ. ಇವತ್ತು ಸರ್ವಣ್ಯ ಅವರು ಬಂದು ದಲಿತರ ಮೇಲೆ ದೌರ್ಜನ್ಯ ಮಾಡ್ತಾರೆ, ದಬ್ಬಾಳಿಕೆ ಮಾಡ್ತಾರೆ, ಬಟ್ಟೆ ಬಿಚ್ಚಿ ಚಪ್ಪಲಿ ಹಾರಾಕಿ ಹೊಡಿತಾ ಇದ್ದಾರೆ. ಇವತ್ತೆಲ್ಲಿದೆ ಹ್ಯೂಮನ್ ರೈಟ್ಸ್? ಎಲ್ಲಿದೆ ಕೇಂದ್ರ ಸರ್ಕಾರ? ಎಲ್ಲಿದೆ ರಾಜ್ಯ ಸರ್ಕಾರ? ಎಲ್ಲಿದೆ ಇವತ್ತು ದಲಿತರು ಓಟು ನಗಿಸ್ಕೊಂಡು ಗೆದ್ದಂಥ ಮಂತ್ರಿಗಳು ಎಲ್ಲಿದ್ದಾರೆ? ಶಾಸಕರಲ್ಲಿದ್ದಾರೆ, ಸಂಸದರಲ್ಲಿದ್ದಾರೆ? ಇದೆಲ್ಲ ಒಂದು ಪ್ರಶ್ನೆ ಉಳಿದಿದೆ ನಮ್ಮಲ್ಲಿ. ಆ ನಿಟ್ಟಲ್ಲಿ ದಯಮಾಡಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾಯಿದ್ದೀನಿ. ಅಭಿಷೇಕ್ ವಿಚಾರದಲ್ಲಿ ಕ್ಯಾಬಿನೆಟಲ್ಲಿ ಚರ್ಚೆ ಆಗಬೇಕು. ಅವ್ರು ಏನು ಕ್ರೂರ ಶಿಕ್ಷೆ ಕೊಟ್ಟಿದ್ರೆ ಅವ್ರಿಗೆ ಗಲ್ಲು ಶಿಕ್ಷೆಯನ್ನು ಕೊಡಬೇಕು. ಇದನ್ನು ಯಾಕೆ ನೀವು ಚರ್ಚೆ ಮಾಡ್ತಾ ಇಲ್ಲ? ಎಲ್ಲ ಒಂದು ಕಡೆ ಶಿವಾಜಿನಲ್ಲಿ ಆರ್ ಎಸ್ ಒಬ್ಬ ಯುವಕ ಮಲ್ಡ್ರ ಆಗ್ಬಿಟ್ಟ ಅಂದ್ಬಿಟ್ಟು ಇಡೀ ಬಿ ಜೆ ಪಿ ಸರ್ಕಾರ ಇವತ್ತು ರೋಡ್ ಇದ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದೀರಾ. ಇವತ್ತು ಬಿ ಜೆ ಪಿ ಸರ್ಕಾರದ ದಲಿತರು ಇಲ್ವಾ? ದಲಿತರು ಓಟ್ ಹಾಕ್ತಾ ನೀವು ಬಿ ಜೆ ಪಿ ಸರ್ಕಾರ ಬಂದ್ಬಿಡ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರ ಬಂದ್ಬಿಡ್ತಾ? ಬನ್ನಿರಿ, ನಾವು ದಲಿತರು ಮನುಷ್ಯರೇ, ಆಯ್ತಾ? ನಮ್ಮ ದಲಿತ ಆಗಿರೋ ಅನ್ಯಾಯನ ಖಂಡಿಸಿ ನೀವು ಪ್ರತಿಭಟನೆ ಮಾಡಿ. ಚಾಮರಾಜಪೇಟೆ 125ನೇ ವರ್ಷಾಚರಣೆ ಸಮಿತಿಯವರು ಪತ್ರಿಕಾಗೋಷ್ಠಿ ನಡೆಸಿ ಮೈಸೂರು ಮಹಾಸಂಸ್ಥಾನದ ದೊರೆ ಜಯಚಾಮರಾಜೇಂದ್ರ ಒಡೆಯ ಅವರಿಂದ 1892ರಲ್ಲಿ ರೂಪ ತಾಳಿದ ಈ ಬಡಾವಣೆಗೆ ಚಾಮರಾಜಪೇಟೆ ಎಂದು ಹೆಸರು ಬಂದಿತ್ತು. ಈ ಕಾರ್ಯಕ್ರಮವು 28 ಮತ್ತು 29 ಜನವರಿ 2017ರಂದು 2 ದಿನಗಳ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಈ ಕಾರ್ಯಕ್ರಮಕ್ಕೆ ಶಾಸಕರಾದ ಜುಮೀರ್ ಅಹಮದ್ ಖಾನ್ ರವರು ಪ್ರಧಾನ ಪೋಷಕರಾಗಿದ್ದಾರೆ. ಕಾರ್ಯಕ್ರಮವನ್ನು ಸಿಎಂ ಸಿದ್ದರಾಮಯ್ಯನವರು ಉದ್ಘಾಟಿಸಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಮೈಸೂರಿನ ರಾಜಮಾತೆ ಡಾಕ್ಟರ್ ಪ್ರಮೋದ ದೇವಿಯವರನ್ನು ಆಹ್ವಾನಿಸಲಾಗಿದೆ. ಮುಖ್ಯ ಅತಿಥಿಗಳಾಗಿ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್, ಕೇಂದ್ರ ಸಚಿವ ಅನಂತಕುಮಾರ್, ಕೆ ಜಾರ್ಜ್ ಸೇರಿದಂತೆ ಹಲವಾರು ರಾಜಕೀಯ ನಾಯಕರು ಭಾಗವಹಿಸಲಿದ್ದಾರೆ ಎಂದು ಕಾರ್ಯಕರ್ತರಾದ ವಿನಾಯಕ್ ರವರು ತಿಳಿಸಿದರು. ಈ ಕಾರ್ಯಕ್ರಮವನ್ನು ಚಾಮರಾಜಪೇಟೆಯ ಕೋಟೆ ಪ್ರೌಢಶಾಲೆ ಮೈದಾನದಲ್ಲಿ ಆಯೋಜಿಸಲಾಗಿದೆ. ಮೊದಲನೇ ಬಡಾವಣೆ ಇದು ಚಾಮರಾಜಪೇಟೆ. ಇದು ಒಂದು ಐತಿಹಾಸಿಕ ಒಂದು ಬಡಾವಣೆ. ಈ ಬಡಾವಣೆಗೆ ಎಲ್ಲೂ ನಮ್ಮ ಇಡೀ ಭಾರತ ದೇಶದಾಗಲಿ, ಬೆಂಗಳೂರು ನಗರದಾಗಲಿ, ಮತ್ತು ಕರ್ನಾಟಕ ರಾಜ್ಯದಲ್ಲೂ ಒಂದು ಬಡಾವಣೆಗೆ ಹುಟ್ಟಿದಾಗಲಿ, ಒಂದು ಶತಮಾನೋತ್ಸವ ಕಾರ್ಯಕ್ರಮ ಆಗಲಿ ಎಲ್ಲೂ ನಡೆದಿರಲಿಲ್ಲ. ನಮ್ಮ ಚಾಮರಾಜಪೇಟೆ ಅನೇಕ ಹಿರಿಯರು ಎಲ್ಲರೂ ಸೇರಿ, ಮತ್ತು ಎಲ್ಲ ಸಂಘ ಸಂಸ್ಥೆಯವರು, ಮತ್ತು ಎಲ್ಲ ಧರ್ಮದವರು, ಮುಸ್ಲಿಂ ಬಾಂಧವರು, ನಮ್ಮ ಕ್ರೈಸ್ತ ಬಾಂಧವರು, ಜೈನ ಬಾಂಧವರು, ಮತ್ತು ನಮ್ಮ ಕನ್ನಡಿಗರು, ಇದು ನಮ್ಮ ಚಾಮರಾಜಪೇಟೆ ಒಂದು ಕನ್ನಡಿಗರ ಕೋಟೆ ಅಂತ ಹೇಳ್ತೀವಿ. ಎಲ್ಲ ಬಾಂಧವರು ಇರ್ತಕ್ಕಂಥ ಒಂದು ಪ್ರದೇಶ ಆಯಿತು ಈ ಬಡಾವಣೆಗೆ. ಈ ವರ್ಷ ಜನವರಿಗೆ 125 ವರ್ಷ ಆಯಿತು. ಆ ಅಂಗವಾಗಿ ನಾವು ಈ ಬರ್ತಕ್ಕಂಥ ಶನಿವಾರ 28 ಮತ್ತು 29 ಒಂದು ಐತಿಹಾಸಿಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ 28ನೇ ತಾರೀಕು ನಮ್ಮ ಮೈಸೂರು ಮಹಾಸಂಸ್ಥಾನದ ರಾಜಮಾತೆ ಪ್ರಮೋದ ದೇವಿಯವರು, ಮತ್ತು ಮಹಾರಾಜದ ಕೃಷ್ಣದತ್ತ ಯದುವೀರ ಒಡೆಯರು, ಮತ್ತು ಮಹಾರಾಣಿ ತ್ರಿಷಿಕಾದೇವಿಯವರು, ಇದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಆಗಮಿಸ್ತಾ ಇದ್ದಾರೆ. ಸಮಾರೋಪ ಸಮಾರಂಭದಲ್ಲಿ ನಮ್ಮ ಭಾರತ ದೇಶದ ಮಾಜಿ ಪ್ರಧಾನಿಗಳಾದಂಥ ಸನ್ಮಾನ್ಯ ಶ್ರೀ ದೇವೇಗೌಡರು, ಆ ಕಾರ್ಯಕ್ರಮದ ಅಧ್ಯಕ್ಷತೆನ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಮನು ಬಳಿಗಾರ್ ಅವರು, ಮತ್ತು ನಮ್ಮ ಕ್ಷೇತ್ರದ ಶಾಸಕರಾದ ಬಿ ಝಡ್ ಜಮೀರ್ ಅಹಮದ್ ಖಾನ್ ಅವರು, ಮತ್ತು ಸಂಸದರು ಪಿ ಸಿ ಮೋಹನ್ ಅವರು, ಮತ್ತು ಕೇಂದ್ರ ಸಚಿವರು ಅನಂತಕುಮಾರ್ ಅವರು, ಮತ್ತು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದ ಕೆ ಜೆ ಜಾರ್ಜ್ ಅವರು, ಮತ್ತು ಮೆರವಣಿಗೆ ಉದ್ಘಾಟನೆ ಬಂದು ನಮ್ಮ ಕನ್ನಡ ಸಂಸ್ಕೃತಿ ಮತ್ತು ಮಹಿಳಾ ಅಭಿವೃದ್ಧಿ ಸಚಿವರಾದ ಉಮಾಶ್ರೀ ಅವರು, ಅನೇಕ ಪದಾಧಿಕಾರಿಗಳು, ಮತ್ತು ನಮ್ಮ ಕೇಂದ್ರದಲ್ಲಿರ್ತಕ್ಕಂಥ ಎಲ್ಲ ಸಚಿವರು ಈ ಕಾರ್ಯಕ್ರಮ ಭಾಗವಹಿಸ್ತಾ ಇದ್ದಾರೆ. ನಮ್ದು ಎಲ್ಲದಕ್ಕಿಂತ ಮುಖ್ಯ ಏನಂದರೆ, ಬಡಾವಣೆಗೆ ಎಲ್ಲೂ ಈ ಥರ ಕಾರ್ಯಕ್ರಮ ನಡೆದಿಲ್ಲ. ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಮುಖ್ಯವಾಗಿ ಏನಂದರೆ, ಆರೋಗ್ಯ ಶಿಬಿರ ಇರುತ್ತೆ 2 ದಿವಸನೂ, ಮತ್ತು ವಸ್ತು ಪ್ರದರ್ಶನ ಇದೆ, ಮತ್ತು ಈ ಬಡಾವಣೆ ಬಗ್ಗೆ ಶಾಲಾ ಬಾಲಕರಿಗೆ ಮತ್ತು ಶಾಲಾ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆ ಏರ್ಪಡಿಸಿದ್ವಿ, ಚಿತ್ರಕಲಾ ಸ್ಪರ್ಧೆ ಆಗಿದೆ, ಅವ್ರಿಗೆ ಅಲ್ಲಿ ಬಹುಮಾನ ವಿತರಣೆ ಆಗುತ್ತೆ. ಮತ್ತು ಭಾನುವಾರ ಸಂಜೆ ನಮ್ಮ ಅಂತಾರಾಷ್ಟ್ರೀಯ ಖ್ಯಾತಿಯ ಡ್ರಮ್ಸ್ ವಾದ್ಯಕರಾದ ದೇವ ಅವರಿಂದ ಒಂದು ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮದಲ್ಲಿ ಮಜಾಟಾಕಿಸ್ ಪ್ರಖ್ಯಾತಿಯ ರಮು, ಮತ್ತು ಹಿನ್ನೆಲೆ ಗಾಯಕರಾದ ಶ್ರೀಮತಿ ಅನುರಾಧ ಭಟ್ ಅವರು ಭಾಗವಹಿಸಿದ್ದಾರೆ. ತಮ್ಮ ಮಾಧ್ಯಮ ಮೂಲಕ ಈ ಕಾರ್ಯಕ್ರಮಕ್ಕೆ ಪ್ರಚಾರ ಪಡಿಸ್ಬೇಕಂತೇಳಿ ನಮ್ಮ ಸಮಿತಿ ಪರವಾಗಿ ತಮ್ಮಲ್ಲಿ ಪ್ರಾರ್ಥಿಸ್ತಾ ಇದ್ದೀವಿ. ನನ್ನ ಹೆಸರು ವಿನಾಯಕ್, ಸಂಘಟನಾ ಕಾರ್ಯದರ್ಶಿ.
ಬೆಂಗಳೂರಿನ ಅವೆನ್ಯೂ ರಸ್ತೆಯಲ್ಲಿರುವ ಕ್ಯಾನರಿಸ್ ದೇವಾಲಯವು 100ನೇ ವರ್ಷಕ್ಕೆ ದಾಪುಗಾಲು ಹಾಕುತ್ತಿದ್ದು ದೇವಾಲಯದ ಶತಮಾನೋತ್ಸವ ಆಚರಣೆಯನ್ನು ಬೆಂಗಳೂರಿನ ಟೌನ್ ಹಾಲ್ನಲ್ಲಿ 29 ಜನವರಿ 2017 ಸಂಜೆ 5 ಗಂಟೆಗೆ ಆಯೋಜನೆ ಮಾಡಲಾಗಿದ್ದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್, ದಿನೇಶ್ ಗುಂಡೂರಾವ್ ಹಾಗೂ ಬೆಂಜಮಿನ್ ರೈಸ್ ರವರ ಮರಿಮೊಮ್ಮಗ ಡಗ್ಲಸ್ ರೈಸ್ ರವರು ಆಗಮಿಸಲಿದ್ದಾರೆ ಎಂದು ದೇವಾಲಯದ ಸಭಾಪಾಲಕರಾದ ಎಂಎಂ ಜಾರ್ಜ್ ರವರು ತಿಳಿಸಿದರು. 17ನೇ ಇಸವಿಯಲ್ಲಿ ಅದು ಪ್ರಾರ್ಥನಾ ಮಂದಿರವಾಗಿ ಪುನರ್ ಪ್ರತಿಷ್ಠೆ ಪಡಿಸಲ್ಪಟ್ಟು ಅಂದಿನಿಂದ ಇಂದಿನವರೆಗೂ ಕನ್ನಡ ಭಾಷೆಯಲ್ಲಿ ಅವಿರತವಾದಂಥ ಸೇವೆಯನ್ನು ಕೂಡ ಈ ಸಭೆಯ ಮೂಲಕವಾಗಿ ಮುಂದುವರಿಯುತ್ತಾ ಇದೆ. ಇದನ್ನು ದಿವಂಗತ ಘನ ಬೆಂಜಮಿನ್ ರೈಸ್ ಇವರ ಹೆಸರಿನಲ್ಲಿ ಈ ದೇವಾಲಯ ಕಟ್ಟಲ್ಪಟ್ಟಿತ್ತು. ಯಾಕೆಂದರೆ ಘನ ಗತಿಸಿರುವಂಥ ಬೆಂಜಮಿನ್ ರೈಸ್ ಅವರು ಸುಮಾರು 50 ವರ್ಷಗಳ ನಿರಂತರವಾದಂಥ ಸೇವೆಯನ್ನು ನಮ್ಮ ಕರ್ನಾಟಕ ದೇಶಕ್ಕೆ ನೀಡಿದ್ದಾರೆ. ಅವರು ಕೇವಲ ಧರ್ಮ ಪ್ರಚಾರಕರು ಮಾತ್ರ ಅಲ್ಲ, ಬದಲಾಗಿ ಧರ್ಮದೊಂದಿಗೆ ನಮ್ಮ ಅಖಿಲ ಕನ್ನಡ ಭಾಷೆಯ ಅಭಿವೃದ್ಧಿಗೋಸ್ಕರವಾಗಿ ದುಡಿದಂಥ ಒಬ್ಬ ಮಹಾನ್ ವ್ಯಕ್ತಿ ಅವರಾಗಿದ್ದರು. ಚಾಲಕರ ಒಕ್ಕೂಟ ಇವರು ಬಹುರಾಷ್ಟ್ರೀಯ ಕಂಪನಿಗಳಾದ ಓಲಾ ಊಬರ್ನಂತಹ ಸಂಸ್ಥೆಗಳ ವಿರುದ್ಧ ಇಂದು ಬೆಳಿಗ್ಗೆ 7 ಗಂಟೆಯಿಂದ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸುತ್ತಿದ್ದು, ರಾಜ್ಯಾಧ್ಯಕ್ಷರಾದ ಜಿ ನಾರಾಯಣಸ್ವಾಮಿ ಮಾತನಾಡಿ, ಓಲಾ ಹಾಗೂ ಊಬರ್ ಸಂಸ್ಥೆಗಳು ಚಾಲಕರ ವಿರುದ್ಧ ನೀತಿಗಳನ್ನು ಅನುಸರಿಸುತ್ತಿದ್ದು ಕರ್ನಾಟಕದಲ್ಲಿ ತಮ್ಮ ವ್ಯವಹಾರವನ್ನು ಅಭಿವೃದ್ಧಿಗೊಳಿಸಲು ಕರ್ನಾಟಕದ ಚಾಲಕರೇ ಕಾರಣ. ಚಾಲಕರ ಶ್ರಮಕ್ಕೆ ತಕ್ಕಂತೆ ಸರ್ಕಾರದ ನಿಯಮ ಅನುಸಾರವಾಗಿ ದರ ನೀಡಬೇಕು, ಇಲ್ಲದಿದ್ದರೆ ಮುಂದೆ ನಡೆಯುವ ಅನಾಹುತಗಳಿಗೆ ನೇರವಾಗಿ ಆಪ್ ಆಧಾರಿತ ಬಹುರಾಷ್ಟ್ರೀಯ ಕಂಪನಿಗಳು ಹಾಗೂ ರಾಜ್ಯ ಸರ್ಕಾರವೇ ಹೊಣೆ ಹೊರಬೇಕಾಗುತ್ತದೆ ಎಂದು ಆಗ್ರಹ ವ್ಯಕ್ತಪಡಿಸಿದರು. ಚಾಲಕರ ಒಕ್ಕೂಟದ ಗೌರವಾಧ್ಯಕ್ಷ, ನಾವಿವತ್ತು ಇಲ್ಲಿ ಬಹಳ ಸಂಖ್ಯೆಯಲ್ಲಿ ಜನ ಡ್ರೈವರ್ಸ್ ಸೇರಿ ನಾವಿಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಯಾಕೆ ಅಂದರೆ ಡ್ರೈವರ್ಸ್ ಡಿಲೇ ಅಂತೇಳಿ ಚಾಲಕರ ಮೇಲೆ ಭಾಳಷ್ಟು ಶುಲ್ಕನ ಹಾಕ್ತಾ ಇದ್ದಾರೆ, ಮತ್ತು ಇವ್ರು ಏನು ದುಡಿತಾರೆ ಆ ದುಡ್ದಿದ್ದ ದುಡ್ಡಲ್ಲಿ ಇವರು ಫೈನ್ ಅಂತೇಳಿ ಕಟ್ ಮಾಡ್ಕೊಂಡು ಅವನಿಗೆ ಹೊಟ್ಟೆಗೂ ಇಲ್ಲ ಇಟ್ಟಿಗೂ ಇಲ್ದಂಗೆ ಮಾಡ್ತಾ ಇದ್ದಾರೆ. ಇವರು ಪಾರ್ಟ್ನರ್ಸ್ ಅಂತ ಹೇಳ್ತಾರೆ, ಪಾರ್ಟ್ನರ್ಸ್ ಅಂದವರು ಬರೀ ಲಾಭದಲ್ಲಿ ಮಾತ್ರ ಪಾರ್ಟ್ನರ್ಸು, ಮೇಂಟೆನೆನ್ಸ್ ಆಗಲಿ EMI ಅಲ್ಲಾಗಲಿ ಇವರು ಹಾಕ್ತಕ್ಕಂಥ ಬಂಡವಾಳದಲ್ಲಾಗಲಿ ಅವ್ರದ್ದು ಪಾಲಿರೋದಿಲ್ಲ. ಮತ್ತು ಈ ಎಲ್ಲ ಈ ದೇಶದಲ್ಲಿ ಬೇರೆ 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 ರಾಜ್ಯಗಳಲ್ಲಿ ಇವ್ರನ್ನ ಈಗಾಗಲೇ ಆಚೆಗಟ್ಟಿದ್ದಾರೆ, ಮತ್ತು ತೆಲಂಗಾಣ, ತಮಿಳ್ನಾಡು, ಕೇರಳ ಇಲ್ಲೆಲ್ಲ ಇವ್ರ ವಿರುದ್ಧ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಈ ಕಂಪ್ನಿಗಳು ಏನು ಮಾಡ್ತಾ ಇದ್ದಾವೆ ಅಂತಂದರೆ, ಈಗಾಗಲೇ ಅವೈಜ್ಞಾನಿಕ ದರವನ್ನು ನಿಗದಿಪಡಿಸಿದೆ. ಯಾಕಂದರೆ ಈ ಕರ್ನಾಟಕ ರಾಜ್ಯಕ್ಕೆ ಬಂದಂಥ ಕಾಲದಲ್ಲಿ ಈ ಕಂಪ್ನಿಗಳು ನಮ್ಮ ಚಾಲಕರ ಕಾಲು ಕೈನ ಹಿಡಿದು ಆಕರ್ಷಿಸಿ ಇವ್ರನ್ನ ಕರ್ಕೊಂಬಂದು ಇವತ್ತು 1.5 ಲಕ್ಷ ಗಾಡಿಗಳು ಇಲ್ಲಿ ಓಡ್ತಾ ಇದೆ. ಇವತ್ತು ಏನು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ, ತಮಗೆ ಬಂಡವಾಳ ವೃದ್ಧಿ ಆದಮೇಲೆ ತಾವು ತಮ್ಮ ಬಂಡವಾಳದಲ್ಲಿ ವಾಹನಗಳನ್ನ ಖರೀದಿ ಮಾಡಿ ಲೀಸಿಂಗ್ ವಾಹನಗಳನ್ನ ಓಡಿಸುವಂತ ಒಂದು ಪ್ರಯತ್ನವನ್ನು ಪಡ್ತಾ ಇದ್ದಾವೆ. ಈ 1.5 ಲಕ್ಷ ಜನ ಬೀದಿಗೆ ಬೀಳ್ತಾ ಇದ್ದಾರೆ. 1.5 ಲಕ್ಷ ಜನ ಬೀದಿಗೆ ಹೋದ್ರೆ ಇವನ್ನ ಅವಲಂಬಿತರಾಗಿ ಇರ್ತಕ್ಕಂಥವ್ರು 5-6 ಲಕ್ಷ ಜನ ಇದ್ದಾರೆ. 6 ಲಕ್ಷ ಜನ ಏನಾಗಬೇಕು, ಈಗಾಗಲೇ ಸುಮಾರು ಜನ ಇವರು ಟ್ರಿಪ್ಗಳನ್ನ ಕೊಡದೇ ಇರತಕ್ಕಂಥ ದಿನಗಳಲ್ಲಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ, ಬಲಿಯಾಗಿದ್ದಾರೆ. ಇದೇನಾಗಿದೆ, ರೈತರ ಆತ್ಮಹತ್ಯೆ ಏನಾಗ್ತಿತ್ತು ಹಾಗೆ ಚಾಲಕರ ಆತ್ಮಹತ್ಯೆ ಈ ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭ ಆಗುವಂಥ ಒಂದು ಸಮಯ ಬಂದಿದೆ. ರಾಯಚೂರು ನವನಿರ್ಮಾಣ ಸಂಘ ಇವರು ಪತ್ರಿಕಾಗೋಷ್ಠಿ ನಡೆಸಿ ರಾಜ್ಯ ಸರ್ಕಾರ ರಾಯಚೂರನ್ನು ಕಡೆಗಣಿಸಿದ್ದು ಖಂಡನೀಯವಾದದ್ದು. ಏಕೆಂದರೆ ರಾಯಚೂರಿನಲ್ಲಿ 1000 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ರಿಲ್ಸ್ ವೈದ್ಯಕೀಯ ಆಸ್ಪತ್ರೆಯಲ್ಲಿ ಕುಡಿಯಲು ನೀರು ಸಹ ದೊರಕುತ್ತಿಲ್ಲ, ದಾಖಲಾದ ರೋಗಿಗಳಿಗೆ ಸೂಕ್ತವಾದ ಸೌಲಭ್ಯಗಳಿಲ್ಲ. ಈ ಬಗ್ಗೆ ಈಗಾಗಲೇ ಹಲವು ಬಾರಿ ಮನವಿ ಮಾಡಿದರೂ ಸಹ ಯಾವೊಬ್ಬ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿಲ್ಲ ಎಂದು ಅಧ್ಯಕ್ಷರಾದ ಶಿರಾಜ್ ರವರು ಹೇಳಿದರು. ಜಿಲ್ಲೆಯಾಗಿರ್ತಕ್ಕಂಥ ರಾಯಚೂರು ಜಿಲ್ಲೆಯನ್ನು ಕರ್ನಾಟಕ ಸರ್ಕಾರ ಸಂಪೂರ್ಣವಾಗಿ ಕಡೆಗಣಿಸಿದೆ. ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಸಂಪೂರ್ಣವಾಗಿ ವಿಫಲವಾಗಿದೆ. ಆಸ್ಪತ್ರೆಗಳಾಗಿರಲಿ, ವೈದ್ಯರ ಕೊರತೆ ಆಗಿರಲಿ, ಆಮೇಲೆ ನೀರಿನ ಕೊರತೆ ಆಗಿರಲಿ, ಮೈನಾರಿಟಿ ಯೋಜನೆಗಳಾಗಿರಲಿ, ಯಾವುದು ಫಲಾನುಭವಿಗಳಿಗೆ ತಲುಪ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಹಲವಾರು ಮೆಮೊರಾಂಡಮ್ಸ್ಗಳನ್ನು, ಮನವಿ ಪತ್ರಗಳನ್ನು ನಾವು ಸರ್ಕಾರಕ್ಕೆ ಬರೆದಿದ್ರು ಕೂಡ ಇಲ್ಲಿವರೆಗೂ ಯಾವುದೇ ಪ್ರಯೋಜನ ಆಗಿಲ್ಲ. ಅದರಂತೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಅತಿ ಶೀಘ್ರವಾಗಿ ಎಲ್ಲ ಸಚಿವರು ರಾಯಚೂರಿಗೆ ತ್ರೈಮಾಸಿಕ ಪರಿಶೀಲನೆ ಸಭೆಯನ್ನು ಹಮ್ಮಿಕೊಳ್ಳಬೇಕು. ಅದಾದ ನಂತರ ಜನರ ಕುಂದುಕೊರತೆಗಳನ್ನು ತಗೊಂಡು ಗ್ರೌಂಡ್ ರಿಯಾಲಿಟೀಸ್ ಏನಿದೆ ಅದಕ್ಕೆ ಚೆಕ್ ಮಾಡಬೇಕು. ಇಲ್ಲದೇ ಇದ್ದಲ್ಲಿ ನಾವೆಲ್ಲರೂ ಅಸಹಕಾರ ಚಳುವಳಿಯನ್ನು ಪುನಃ ಸ್ಟಾರ್ಟ್ ಮಾಡಬೇಕಂತ ನಿರ್ಧಾರಕ್ಕೆ ಬಂದಿದ್ದೇವೆ.